ಇದು ಎಸ್ಎಸ್ ಡಿಜಿಟಲ್ ಚಾನೆಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಆರ್ಜೆ ಮುಂಚು ಹೆರೋಳಿ. ಕಲಬುರಗಿ ಮಹಾನಗರದ ಗಾಜಿಪುರ ಬಡಾವಣೆಯಲ್ಲಿ ಜೀರ್ಣೋದ್ಧಾರವಾಗಿರುವ ನೂತನ ಜಿನಮಂದಿರದಲ್ಲಿ ಶ್ರೀ 1008 ಭಗವಾನ್ ಆದಿನಾಥ ತೀರ್ಥಂಕರ ಪಂಚಕಲ್ಯಾಣ ಪ್ರತಿಷ್ಠಾ ಮಹಾಮಹೋತ್ಸವ ಜರುಗಿತು. ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲಾಗಿರುವ ಕಲಬುರಗಿ ಮಹಾನಗರದ ಗಾಜಿಪುರ ಬಡಾವಣೆಯಲ್ಲಿ ಜೀರ್ಣೋದ್ಧಾರವಾಗಿರುವ ನೂತನ ಜಿನಮಂದಿರದಲ್ಲಿ ಶ್ರೀಮದ್ ದೇವಾದಿದೇವ ಶ್ರೀ 1008 ಭಗವಾನ್ ಆದಿನಾಥ ತೀರ್ಥಂಕರ ಪಂಚಕಲ್ಯಾಣ ಪ್ರತಿಷ್ಠಾ ಮಹಾಮಹೋತ್ಸವ ನೂತನ ಶಿಖರಸ್ಥ ಶ್ರೀ 1008 ಭಗವಾನ್ ಪಾರ್ಶ್ವನಾಥ ತೀರ್ಥಂಕರ ಜಿನಬಿಂಬ ವೇದಿಕೆ ಪ್ರತಿಷ್ಠಾ ಹಾಗೂ ವಿಶ್ವಶಾಂತಿ ಮಹಾಯಾಗ ಸಮಾರಂಭ ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ದಿನಾಂಕ 9 ಮೇ 2022 13 ಮೇ 2022 5 ದಿನಗಳ ಧಾರ್ಮಿಕ ಕಾರ್ಯಕ್ರಮವು ಜೀರ್ಣೋದ್ಧಾರ ಶಿರೋಮಣಿ ಶ್ರೀ 108 ಶ್ರುತುಸಾಗರ ಮುನಿ ಮಹಾರಾಜರ ಪಾವನ ಸಾನ್ನಿಧ್ಯದಲ್ಲಿ ಜರುಗಿತು. ಪ್ರಕಾಶ್ ಮುಲ್ಜನ್ ಜೈನ್ ಗುಲ್ಬರ್ಗಾದಲ್ಲಿ ಜೈನ ದಿಗಂಬರ ಜೈನ ಮಂದಿರ ನೂತನವಾಗಿ ಕಟ್ಟಿದೆ. ಇದರ ಪ್ರಯುಕ್ತ ಇಲ್ಲಿ ಪಂಚಕಲ್ಯಾಣ ಪ್ರತಿಷ್ಠಾ ಮಹೋತ್ಸವ ನಡೀತಾ ಇದೆ. ಇದಕ್ಕೆ ನಾನು ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇಲ್ಲಿ ಎಲ್ಲರೂ ನಮ್ಮ ಸಹಪಾಠಿಗಳು, ನಮ್ಮ ಎಲ್ಲ ನಮ್ಮ ಜೈನ ಧರ್ಮೀಯರು ಎಲ್ಲರೂ ಸಹಕಾರದಿಂದ ಇವತ್ತು ಗುಲ್ಬರ್ಗಾ ನಗರದಲ್ಲಿ ಒಂದು ಭವ್ಯ ಒಂದು ಮಂದಿರವಾಗಿದೆ. ಇದಕ್ಕೆ ಎಲ್ಲ ಪ್ರೇರಣೆ ಆಶೀರ್ವಾದ ಇಲ್ಲಿ ನಮ್ಮ ಗುರುಗಳಾದಂಥ 108 ಶ್ರೀ ಸುರಸಾಗರ ಮುನಿ ಮಹಾರಾಜರ ಆಶೀರ್ವಾದದಿಂದ ಇವತ್ತಿನದೇ ಇಲ್ಲಿ ಭವ್ಯ ಒಂದು ಮಂದಿರ ನಿರ್ಮಾಣ ಆಗಿದೆ. ಮತ್ತು ಅದರ ನಿಮಿತ್ತವಾಗಿ ಇಲ್ಲಿ ಗುಲ್ಬರ್ಗಾ ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಒಂದು ದೊಡ್ಡ ಮಂಟಪವನ್ನು ತೆಗೆದು ಅಲ್ಲಿ ಒಂದು ಪಂಚಕಲ್ಯಾಣ 5 ದಿವಸದವರೆಗೆ ಪಂಚಕಲ್ಯಾಣ ಪ್ರತಿಷ್ಠಾ ಮಹೋತ್ಸವ ನಡೀತಾ ಇದೆ. ಇದರಲ್ಲಿ ಸಾವಿರಾರು ಜನಸಂಖ್ಯೆ ಎಲ್ಲ ಶ್ರಾವಕ ಜೈನ ಶ್ರಾವಕ ಸಹಾಯಕರು ಬಂದು ಎಲ್ಲರೂ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಇದು ಬಹಳ ಹೆಮ್ಮೆಯ ವಿಷಯ. ಸುಮಾರು 80 ವರ್ಷದ ಹಿಂದೆ ಇಂಥ ಒಂದು ಪಂಚಕಲ್ಯಾಣ ಆಗಿತ್ತು ನಮ್ಮ ಏರಿಯಾದಲ್ಲಿ. ಅದಾದ ನಂತರ ಇದು ಒಂದು ಇತಿಹಾಸ ಬರೆದಿದೆ, ಇದು ಪಂಚಕಲ್ಯಾಣ ಆಗಿ. ಹಿಂಗಾಗಿ ಎಲ್ಲ ನಮ್ಮ ಧರ್ಮದ ಮತ್ತು ಅನ್ಯ ಧರ್ಮದ ಎಲ್ಲ ನಮ್ಮ ಬಾಂಧವರಿಗೂ ನಮ್ಮ ಈ ಪಂಚಕಲ್ಯಾಣ ಪ್ರತಿಷ್ಠಾ ಮಹೋತ್ಸವದ ಅಂಗವಾಗಿ ನಾನು ಈ ಸಮಿತಿಯ ಒಬ್ಬ ಉಪಾಧ್ಯಕ್ಷನಾಗಿ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಜಯ ಜಿನೇಂದ್ರ, ನಾನು ದೀಪಕ್ ಪಂಡಿತ್ ಅಂತ. ಇದು ಏನು ಪಂಚಕಲ್ಯಾಣ ಪ್ರತಿಷ್ಠಾ ಮಹೋತ್ಸವದ ನಾನೊಬ್ಬ ಸದಸ್ಯ. ನಮ್ಮ ಗುರುಗಳಾದ ಶ್ರೀ 108 ಸುರಸಾಗರ ಮುನಿ ಮಹಾರಾಜರು ಭವಿಷ್ಯ ನೋಡಿದಂತೆ ಮೊದಲೇ ಹೇಳಿದರು, ನಾ ಭವಿತ್ವ ನಾ ಭವಿಷ್ಯತಿ ಅಂತ. ಅಂಥ ಸುಂದರವಾದ ನಿರ್ಮಾಣ ಈ ಭಾಗದಲ್ಲಾಗಿದೆ. ಅದೇ ಥರ ಪಂಚಕಲ್ಯಾಣ ಪ್ರತಿಷ್ಠೋತ್ಸವ ಮಹಾಮಹೋತ್ಸವ ಅತಿ ವಿಜೃಂಭಣೆಯಿಂದ 5 ದಿವಸ ನಡೀತಾ ಇದೆ. ಇವತ್ತು ಕೊನೆಯ ದಿನ, ನಿರ್ವಾಣ ಕಲ್ಯಾಣಕ ದಿನ ಇವತ್ತು. ಇವತ್ತು ಕೂಡ ಇಲ್ಲಿಂದ ಪೂಜೆ ಕಾರ್ಯಕ್ರಮ ಮುಗಿಸ್ಕೊಂಡು ನಮ್ಮ ಮಂದಿರದಲ್ಲಿ 1008 ಕಲಶಗಳಿಂದ ಅಭಿಷೇಕ ಮಾಡೋ ಕಾರ್ಯಕ್ರಮವಿದೆ. ಇದು 5 ದಿವಸಗಳಲ್ಲಿ ನಮಗೆ ಸಹಕಾರ ಕೊಟ್ಟ ಎಲ್ಲರಿಗೂ ನಾವು ಚಿರಋಣಿಯಾಗಿದ್ದೇವೆ. ಎಲ್ಲ ಬಾಂಧವರಿಗೆ ಚಿರಋಣಿಯಾಗಿದ್ದೇವೆ. ನಮ್ಮ ಶ್ರೀ ಶಾಸಕರಾದ ನೆಚ್ಚಿನ ಶಾಸಕರಾದ ಶ್ರೀ ದತ್ತಾತ್ರೇಯ ಪಾಟೀಲ್ ಅವರಿಗೂ ಕೂಡ ನಮ್ಮ ಅಭಿನಂದನೆಗಳು. ಹಾಗೆಯೇ ಶ್ರೀ ಶರಣಬಸವ ಪೀಠಾಧಿಪತಿಗಳಾದ ಶ್ರೀ ಡಾಕ್ಟರ್ ಶರಣಬಸಪ್ಪ ಅಪ್ಪ, ಶ್ರೀ ದಾಕ್ಷಾಣಿ ಅಮ್ಮ ಹಾಗೂ ದೇಶಮುಖ್ ಸಾಹೇಬರು ಕೂಡ ನಾವು ಧನ್ಯವಾದ ಅರ್ಪಿಸ್ತಾಯಿದ್ದೀವಿ. ಇದೇ ರೀತಿ ನಮ್ಮ ಮಂದಿರ ಕಟ್ಟಲು ಸಹಾಯ ಮಾಡಿದಂಥ ಶ್ರೀ ವಜ್ರಕುಮಾರ್ ಮೆಹ್ತಾ ಅವರಿಗೆ ಕೂಡ ನಾವು ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ಇದೇ ಕೂಡ ನಮ್ಮ ಗುರುಗಳ ನೆಚ್ಚಿನ ಭಕ್ತರಾದ ಶ್ರೀ ಎಂ ಕೆ ಸಿಂಗಿ ಅವರು ಇಲ್ಲಿಗೆ ಬಂದು ನಮ್ಮನ್ನೆಲ್ಲ ಪ್ರೇರಣೆ ಕೊಡಿಸಿ ನಮ್ಮನ್ನೆಲ್ಲ ಕಾರ್ಯತತ್ಪರ ಮಾಡಿದ್ದಾರೆ. ಅವರಿಗೆ ಕೂಡ ನಾವು ಚಿರಋಣಿ ಆಗಿದ್ದೇವೆ. ಹಾಗೆಯೇ ನಮ್ಮ ಭಾಗದ ಮೈನಾರಿಟಿ ಕಮಿಷನ್ನ ಡೈರೆಕ್ಟರಾದ ಶ್ರೀ ಸುರೇಶ್ ತಂಗವರು ಕೂಡ ನಮಗೆ ತುಂಬ ಸಹಕಾರ ನೀಡಿದ್ದಾರೆ. ಜೈನ್ ಮಿಲ್ನ ಅಧ್ಯಕ್ಷರಾದ ರಾಜು ಕುಣಜಿ ಕೂಡ ಅವರು ನಮಗೆ ತುಂಬ ಸಹಕಾರ ನೀಡಿದ್ದಾರೆ. ಮತ್ತು ಅದೇ ರೀತಿ ನಮ್ಮೆಲ್ಲ
ನಮ್ಮ ಕಾರ್ಯಕರ್ತರಿಗೆ ಕೂಡ ನಾವು ಅಭಿನಂದನೆ ಸಲ್ಲಿಸ್ತಾ ತಮಗೆಲ್ಲರೂ ಧನ್ಯವಾದಗಳು. ಶ್ರೀ ಜೀರ್ಣೋದ್ಧಾರ ಶಿರೋಮಣಿ 108 ಆಚಾರ್ಯ ಶ್ರೀ ಶುದ್ಧಸಾಗರ ಮುನಿ ಮಹಾರಾಜರ ಒಂದು ದಿ ಪಾವನ ಸಾನ್ನಿಧ್ಯ ಹಾಗೂ ಮಾರ್ಗದರ್ಶನದಲ್ಲಿ ಕಲಬುರಗಿ ಮಹಾನಗರದಲ್ಲಿ ಕಳೆದ ಹಲವು ದಶಕಗಳ ನಂತರ ಐತಿಹಾಸಿಕ ಪಂಚಕಲ್ಯಾಣ ಮಹಾಮಹೋತ್ಸವ ಜರುಗುತ್ತಿದ್ದು ಈ ಪಂಚಕಲ್ಯಾಣ ಮಹೋತ್ಸವದಲ್ಲಿ ನಮ್ಮ ಇನ್ನೊಬ್ಬರು ಮುನಿಗಳಾದಂಥ ಶ್ರೀ 108 ಕಲ್ಯಾಣ ಸಾಗರ ಮುನಿ ಮಹಾರಾಜರ ಒಂದು ಪಾವನ ಸಾನ್ನಿಧ್ಯ ಮಾರ್ಗದರ್ಶನದಲ್ಲಿ ಸಮಾಜದ ಒಂದು ಕಲಬುರಗಿ ಮಹಾನಗರದಲ್ಲಿ ಜೈನ ಸಮಾಜದ ಐತಿಹಾಸಿಕ ಒಂದು ಕಾರ್ಯಕ್ರಮವನ್ನು ಜರುಗುತ್ತಾ ಇದೆ. ಈ ಪಂಚಕಲ್ಯಾಣ ಮಹಾಮಹೋತ್ಸವದಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲ ಸಂಗೀತ ನೃತ್ಯ ಆನೆ ಅಶ್ವಗಳ ಒಂದು ಮೆರವಣಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಮೂಲಕ ಸುಮಾರು ಒಂದು 3 ಕಿಲೋಮೀಟರ್ಗಳ ಮೂಲಕ ಮೆರವಣಿಗೆಯನ್ನು ಕರೆತಂದು ಭಗವಾನ್ ಆದಿನಾಥರ ತೀರ್ಥಂಕರ ಭವ್ಯವಾದ ಮೆರವಣಿಗೆಯನ್ನು ಸಮಾಜದ ಮಹಿಳಾ ಮಂಡಳದವರು ಸಮಾಜದ ಶ್ರಾವಕರು ಎಲ್ಲರೂ ಸೇರಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದು ಪ್ರತಿದಿನ ಸುಮಾರು 5,000-8,000 ಜನಸಂಖ್ಯೆ ಸೇರುತ್ತಾ ಇದ್ದು ಎಲ್ಲರಿಗೂ ಅತ್ಯಂತ ಒಂದು ಪ್ರೀತಿಯ ಮೃಷ್ಟಾನ್ನ ಭೋಜನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಅದೇ ರೀತಿ ಕಾರ್ಯಕ್ರಮವನ್ನು ಈ ಜಾತ್ರಾ ಮೈದಾನವನ್ನು ನೀಡಿದಂತಹ ಪರಮ ಪೂಜ್ಯ ಶರಣಬಸವೇಶ್ವರ ಸಂಸ್ಥಾನದ ಪೀಠಾಧಿಪತಿಗಳಾದಂಥ ಶ್ರೀ ದಾಕ್ಷಾಯಣ ಅಮ್ಮವರಾಗಲಿ, ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರಾಗಲಿ, ಶ್ರೀ ಬಸವರಾಜ್ ದೇಶಮುಖ್ ಸರ್ ಅವರಾಗಲಿ, ಅವರಿಗೆ ಕೂಡ ಸಮಾಜದ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸುತ್ತೇವೆ. ಅದೇ ರೀತಿಯಾಗಿ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುತ್ತಂಥ ಹಾಗೂ ನಮ್ಮ ಎಲ್ಲರ ನೆಚ್ಚಿನ ಶಾಸಕರಾದಂಥ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಆಗಿರುವಂಥ ಸನ್ಮಾನ್ಯ ಶ್ರೀ ದತ್ತಾತ್ರೇಯ ಸಿ ಪಾಟೀಲ್ ಅವರ ಸಹಕಾರ ಕೂಡ ನಮಗೆ ಬಹಳ ಅತ್ಯಂತ ಮುಖ್ಯವಾಗಿರುತ್ತದೆ. ಅವರ ಒಂದು ಸಹಕಾರ ಮತ್ತು ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ನಮ್ಮ ಸಮಾಜ ಬಾಂಧವರೆಲ್ಲರೂ ಸೇರಿ ಅತ್ಯಂತವಾಗಿ ಯಶಸ್ವಿಯನ್ನು ಗೊಳಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಜೈನ ಸಮಾಜದ ವತಿಯಿಂದ ವಿಶ್ವಶಾಂತಿ ಮಹಾಯಾಗವನ್ನು ಜರುಗಿಸಿ ಸಮಾಜದಲ್ಲಿ ಆಗುತ್ತಿರುವಂಥ ಕೆಲ ಬೆಳವಣಿಗೆಗಳನ್ನು ತಡೆಯಿಟ್ಟಿನಲ್ಲಿ ಸರ್ವರಿಗೂ ಶಾಂತಿಯನ್ನು ದೊರಕಿಸಲೆಂದು ನಮ್ಮ ಆಚಾರ್ಯ ಮುನಿ ಶ್ರೀ 108 ಶುದ್ಧಸಾಗರ ಮುನಿ ಮಹಾರಾಜರ ಒಂದು ಮಾರ್ಗದರ್ಶನದಲ್ಲಿ ವಿಶ್ವಕ್ಕೆ ಶಾಂತಿಯನ್ನು ಸಿಗಲೆಂದು ನಾವೆಲ್ಲರೂ ಹಾರೈಸುತ್ತೇವೆ. ಪಂಚಕಲ್ಯಾಣ ಪ್ರತಿಷ್ಠಾ ಮಹೋತ್ಸವವು ಅತ್ಯಂತ ವೈಭವದಿಂದ ಜರುಗಿತು ಎಂದು ಸಮಿತಿಯ ಉಪಾಧ್ಯಕ್ಷರಾದ ಪ್ರಕಾಶ್ ಜೈನ್ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಮಿತಿಯ ಅಧ್ಯಕ್ಷರಾದ ನಾಗನಾಥ ಚಿಂದೆ, ರಮೇಶ್ ಗಡಗಡೆ, ದೀಪಕ್ ಪಂಡಿತ್, ಶ್ರೇಣಿಕ್ ಡೊಳ್ಳೆ, ಭರಂ ಜಗಶೆಟ್ಟಿ, ಧರಣೇಂದ್ರ ಕಣಮುಸೆ, ಧನ್ಯಕುಮಾರ ವರ್ಧಮಾನ್, ರಾಜೇಂದ್ರ ಕುಣಚಗಿ ಸೇರಿದಂತೆ ಶ್ರಾವಕ ಶ್ರಾವಕಿಯರು ಉಪಸ್ಥಿತರಿದ್ದರು. ರಂಗಾಯಣ ಕಲಬುರಗಿಯ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಚಿನ್ನರ ಮೇಳ 2022 ಬೇಸಿಗೆ ರಂಗ ತರಬೇತಿ ಶಿಬಿರದ ಸಮಾರೋಪ ಸಮಾರಂಭ ಮತ್ತು ಮಕ್ಕಳ ನಾಟಕೋತ್ಸವ ಕಾರ್ಯಕ್ರಮ ಜರುಗಿತು. ಕಲಬುರಗಿಯ ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಗುರುವಾರ ಸಂಜೆ ಚಿಣ್ಣರ ಲೋಕವೇ ಅನಾವರಣಗೊಂಡಿತು. ಕಲಬುರಗಿ ರಂಗಾಯಣದಿಂದ ಆಯೋಜಿಸಿದ್ದ ಚಿಣ್ಣರ ಮೇಳದ ಅಂಗವಾಗಿ ಏರ್ಪಡಿಸಿದ್ದ ಮೂಕಾಭಿನಯ ಮತ್ತು ನಾಟಕಗಳು ಪ್ರೇಕ್ಷಕರ ಮನಗೆದ್ದವು. ಒಬ್ಬರಿಗಿಂತ ಒಬ್ಬರು ಸುಂದರ ಅಭಿನಯ ತೋರಿದ ಮಕ್ಕಳಿಗೆ ತುಂಬಿದ ಸಭಾಂಗಣದಲ್ಲಿ ಚಪ್ಪಾಳೆಗಳ ಸುರಿಮಳೆಯಾಯಿತು. ಮೇಳದ ಕಮಲ ತಂಡದ ಮಕ್ಕಳು ಮೂಕಾಭಿನಯದ ಮೂಲಕ ಆರಂಭದಲ್ಲೇ ಪ್ರೇಕ್ಷಕರನ್ನು ಬರಸೆಳೆದರು. ಬಾಲ್ಯಾವಸ್ಥೆಯಲ್ಲಿ ಆಡುವ ತುಂಟಾಟಗಳು, ರೈಲು ಬಸ್ ಪ್ರಯಾಣದ ಕಚಗುಳಿ ಕ್ಷಣಗಳನ್ನು ಅಭಿನಯಿಸುತ್ತಾ ಮಕ್ಕಳು ನೋಡುಗರನ್ನು ಕಟ್ಟಿಹಿಡಿದರು. ಕೊನೆಯಲ್ಲಿ ಕೃಷಿಯಿಂದ ವಿಮುಖರಾದರೆ ಜೀವನ ಹೇಗೆ ನರಕವಾಗುತ್ತದೆ, ರೈತರ ಆತ್ಮಹತ್ಯೆಗೆ ಕಾರಣಗಳು ಏನು ಎಂಬುದನ್ನು ಪುಟಾಣಿಗಳು ಕಣ್ಣಿಗೆ ಕಟ್ಟುವಂತೆ ಬಿಂಬಿಸಿದರು. ಮುರುಗೇಂದ್ರ ನಾಚವಾರ್ ಅವರ ರಚನೆ, ಪರಿಕಲ್ಪನೆ, ಸಂಗೀತ ಹಾಗೂ ನಿರ್ದೇಶನ ಸೊಗಸಾಗಿ ಮೂಡಿಬಂತು. ನಂತರ ವೇದಿಕೆ ಆಕ್ರಮಿಸಿಕೊಂಡ ಗುಲಾಬಿ ಚಿಣ್ಣರ ದಂಡು, ಬಕಪಕ್ಷಿ ಹಾಗೂ ಹಾವಿನ ಕಥೆ ಎಂಬ ಪುಟ್ಟ ನಾಟಕದ ಮೂಲಕ ಗಮನ ಸೆಳೆಯಿತು. ಮೂಲದಲ್ಲಿ ದುರ್ಗಸಿಂಹನ ಪಂಚತಂತ್ರ ಕಥೆಯನ್ನು ಜಗದೀಶ್ ಪಾಟೀಲ್ ಅವರು ರಂಗರೂಪಕ್ಕೆ ತಂದಿದ್ದಾರೆ. ಜಗದೀಶ್ ಹಾಗೂ ರಾಜು ಉಪ್ಪಾರ ಅವರ ಸಂಗೀತ ನಿರ್ದೇಶನ, ರಾಜ್ಕುಮಾರ್ ಸಿದ್ಧಾರ್ಥ ಕಟ್ಟಿಮನಿ, ಅಂಬಿಕಾ ಜಾನಿಯವರ ವಸ್ತ್ರ ವಿನ್ಯಾಸ ಕಣ್ಮನ ಸೆಳೆಯಿತು. ರಾಜ್ಕುಮಾರ್, ವಿಕ್ರಮ್ ಹಾಗೂ ಅಭಿಷೇಕ್ ಅವರ ರಂಗಸಜ್ಜಿಕೆಯಲ್ಲಿ ಪುಟಾಣಿಗಳು ತಮ್ಮ ಪ್ರತಿಭೆ ಹೊರಗೆ ಹಚ್ಚಿದರು. ಪುಟ್ಟ ಪುಟ್ಟ ಬಕಪಕ್ಷಿಗಳಾಗಿ ರೆಕ್ಕೆ ಕಟ್ಟಿಕೊಂಡು ಹಾರುವ ರೀತಿ, ಹಾವುಗಳ ವೇಷದಲ್ಲಿ ತುಳಿದಾಡಿದ ರೀತಿ, ಹಾವನ್ನು ಹಿಡಿಯಲು ಬರುವ ಮುಂಗುಸಿ ವೇಷದಲ್ಲಿ ಕುಣಿದ ರೀತಿಗಳಿಗೆ ಪ್ರೇಕ್ಷಕರು ಮನಸೋತರು. ಹಕ್ಕಿಗಳ ಮೊಟ್ಟೆ ತಿನ್ನಲು ಬರುವ ಹಾವು, ಹಾವನ್ನು ತಿನ್ನಲು ಬರುವ ಮುಂಗುಸಿ, ಹೀಗೆ ಒಬ್ಬರಲ್ಲಿ ಒಬ್ಬರಿಗೆ ಹುಟ್ಟುವ ದ್ವೇಷದಿಂದ ಕೆಟ್ಟದ್ದೇ ಆಗುತ್ತದೆ. ಆದ್ದರಿಂದ ನಮ್ಮಲ್ಲಿನ ದ್ವೇಷಭಾವ ಬಿಟ್ಟು ಸ್ನೇಹದಿಂದ ಬದುಕಿದರೆ ಎಲ್ಲರಿಗೂ ಒಳ್ಳೆಯದಾಗುತ್ತದೆ ಎಂಬ ಸಂದೇಶವನ್ನು ಮಕ್ಕಳು ನೀಡಿದರು. ಪ್ರಭಾಕರ್ ಜೋಶಿಯವರು ರಚಿಸಿದ ಸ್ವರ್ಗದ ಬದುಕು ನಾಟಕವನ್ನು ಸಂಪಿಗೆ ತಂಡದವರು ಅಭಿನಯಿಸಿದರು. ಮಹಂತೇಶ್ ರಾಯಚೂರು, ಭಾಗ್ಯಶ್ರೀ ಪಾಳ ಅವರು ನಿರ್ದೇಶಿಸಿದ ಈ ನಾಟಕಕ್ಕೆ ಪ್ರಕಾಶ್ ಪೂಜಾರಿ ಹಾಗೂ ರಾಜು ಉಪ್ಪಾರ್ ಸಂಗೀತ ಸಾಂಗತ್ಯ ನೀಡಿದರು. ಪೇಟ ತೊಟ್ಟು, ಧೋತರ ಉಟ್ಟು, ತಂಬೂರಿ ಹಿಡಿದು ಹೆಜ್ಜೆ ಹಾಕಿದ ಮಕ್ಕಳು, ವಿವಿಧ ಬಂದವರ ಅಭಿನಯ, ದೇಸಿ ಸೊಗಡಿನ ಹಾವಭಾವ, ನೆರಳು ಬೆಳಕಿನ ವ್ಯವಸ್ಥೆ ಸೊಗಸಾಗಿ ಮೂಡಿಬಂದಿತು. ಪಟಪಟನೆ ಅರಳು ಹುರಿದಂತೆ ಡೈಲಾಗು ಹೇಳಿದ ಮಕ್ಕಳು ಪ್ರೇಕ್ಷಕರ ಮನಗೆದ್ದರು. ಇದಕ್ಕೂ ಮುನ್ನ 2 ದಿನಗಳ ನಾಟಕೋತ್ಸವವನ್ನು ರಂಗನಟಿ, ಬೆಂಗಳೂರಿನ ರಂಗ ಸಮಾಜದ ಸದಸ್ಯೆ ಹೆಲೆನ್ ಮೈಸೂರ್ ಅವರು ಉದ್ಘಾಟಿಸಿದರು. ಜಯಶ್ರೀ ಬಸವರಾಜ್ ಮತ್ತಿಮೂಡ್ ಮುಖ್ಯ ಅತಿಥಿಗಳಾಗಿ ಮಾತನಾಡಿದರು. ಕಲಬುರಗಿ ರಂಗಾಯಣದ ನಿರ್ದೇಶಕರಾದ ಪ್ರಭಾಕರ್ ಜೋಶಿ ಅಧ್ಯಕ್ಷತೆ ವಹಿಸಿದ್ದರು. ಶಿಬಿರದ ನಿರ್ದೇಶಕರಾದ ಸಂದೀಪ್ ಬಿ ವೇದಿಕೆ ಮೇಲಿದ್ದರು.
ಸಾಕ್ಷಿ ಶಿವರಂಜನ್ ಸತ್ಯಂಪೇಟೆ ಸ್ಫೂರ್ತಿ ಆಜಾದ್ ಅನಿಸಿಕೆ ವ್ಯಕ್ತಪಡಿಸಿದರು. ಅಕ್ಷತಾ ಕುಲಕರ್ಣಿ ನಿರೂಪಿಸಿದರು. ಕೊಪ್ಪಳ ರಾಯಚೂರು ಮತ್ತು ಬೆಳಗಾವಿ ಜಿಲ್ಲೆಗಳಲ್ಲಿ ಕೂಡ ಈ ಶಿಬಿರ ಆಗಬೇಕು ಅನ್ನುವ
ನಮ್ಮ ಮಗುವಿಗೆ ಒಂದು ಸಹಕಾರ ಸೂಚಿಸುವ ನಂಬಿಕೆ ಇದೆ. ಮುಂಬರುವ ವರ್ಷಗಳಲ್ಲಿ ಅದು ಸಾಧ್ಯ ಆಗುವಂತ ನಿರೀಕ್ಷೆ ಇಟ್ಕೊಂಡು ಚಿನ್ನದ ಬೆಳೆಗಳನ್ನ ಯಶಸ್ವಿಯಾಗಿ ನಡೆಸಿಕೊಡ್ಲಿಕ್ಕೆ ತುಂಬಾ ಸಹಕಾರವನ್ನು ನೀಡಿದಂತ ರಂಗಾರಂಗ ಬಗ್ಗೆ ಆಡಳಿತ ಅಧಿಕಾರಿಗಳಾದಂತಹ ಶ್ರೀಮತಿ ಜಗದೀಶ್ವರಿ ಶುಕ್ತೇರಿ ಮೇಡಮ್ ಅವರಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಕಾರ್ಯಕ್ರಮದ ಅಧ್ಯಕ್ಷತೆ ಹಾಗೂ ನಮ್ಮೆಲ್ಲರ ನೆಚ್ಚಿನ ರಂಗಾರಂಗ ನಿರ್ದೇಶಕರಾಗುವಂತಹ ಶ್ರೀ ಪ್ರಭಾಕರ್ ಜೋಶಿ ಸರ್ ಅವರಿಗೆ ಅವರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಚಿನ್ನದ ಮೇಳ ನಡೆಯಲಿಕ್ಕೆ ತುಂಬಾ ಸಹಕಾರ ಮಾಡಿರುವಂತಹ ಪಾಲಕರಿಗೆ ಮತ್ತು ನನ್ನೆಲ್ಲ ಚಿನ್ನದ ಮೇಳದ ಎಲ್ಲ ಮಕ್ಕಳಿಗೆ ಅವರಿಗೂ ಅನಂತ 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 ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇದು ಎಸ್ಎಸ್ ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನದಲ್ಲಿ ಇರುವ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಭಾರತೀಯ ಜನತಾ ಪಕ್ಷದ ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾ ಕಾರ್ಯಕಾರಿಣಿ ಸಭೆ ಜರುಗಿತು. ಭಾರತೀಯ ಜನತಾ ಪಾರ್ಟಿ ಕಲಬುರಗಿ ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾ ಕಾರ್ಯಕಾರಿಣಿ ಸಭೆಯನ್ನು ದಿನಾಂಕ 13 ಮೇ 2022 ಶುಕ್ರವಾರದಂದು ಬೆಳಿಗ್ಗೆ 11:15 ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನದಲ್ಲಿ ಇರುವ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಭೆಯಲ್ಲಿ ಕಲಬುರಗಿ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಉಮೇಶ್ ಜಾಧವ್, ಮಾಜಿ ವಿಧಾನ ಪರಿಷತ್ನ ಸದಸ್ಯರಾದ ಅಮರನಾಥ್ ಪಾಟೀಲ್, ಶೋಭಾ ಬಾಣಿ, ಬಿಜೆಪಿ ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಶಿವರಾಜ್ ಪಾಟೀಲ್ ರದ್ದೆವಾಡಗಿ ಸೇರಿದಂತೆ ಇತರೆ ಅನೇಕ ಜನ ಬಿಜೆಪಿಯ ಮುಖಂಡರುಗಳು ಪಾಲ್ಗೊಂಡಿದ್ದರು. ಮಧ್ಯಪ್ರದೇಶದಲ್ಲಿ 2 ವಾರದಲ್ಲಿ ನೋಟಿಫಿಕೇಶನ್ ಮಾಡಿ ಎಲೆಕ್ಷನ್ ಮಾಡಬೇಕು. ಸ್ಥಳೀಯ ಸಂಸ್ಥೆಗಳ ಕಾರ್ಪೊರೇಷನ್ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಅದೇ ಮಾದರಿಯಲ್ಲಿ ಭಾರತ ದೇಶದ ಎಲ್ಲ ರಾಜ್ಯಗಳು ಮಾಡಬೇಕಂತ ಡೆವಲಪ್ ಆಗಿದೆ. ನಮ್ಮ ಈ ಇವತ್ತಿನ ಗಣಿತ ಪೇಪರ್ ನೋಡಿದಾಗ ವಿಜಯವಾಡಿಯಲ್ಲಿ ನಮ್ಮ ಸರ್ಕಾರ ಒಂದು ಅರ್ಜಿ ಕೋಟಿ ಮೊದಲು ಸಲ್ಲಿಸಿದೆ. ಅಧಿವೇಶನ ಮಾಡಿ ನಮಗೆ ಎಲೆಕ್ಷನ್ ಮಾಡಿ ಅವಕಾಶ ಮಾಡಿಕೊಟ್ಟಿದ್ದೀರಿ. ಆದರೆ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಈ ಕೋರ್ಟ್ ಡಿಸಿಷನ್ ಏನು ಬೇಕಾದಾಗಬಹುದು, ನಾವು ಎಲೆಕ್ಷನ್ ತಯಾರಿ ಮಾಡಬೇಕು. ನೀವು ಈ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಎಲೆಕ್ಷನ್ ಭಾಳ ಪ್ರಮುಖ ಎಲೆಕ್ಷನ್ಗಳಿವೆ. ನಾವೆಲ್ಲರೂ ಇವತ್ತು ನಿಮ್ಮ ಸುರಕ್ಷ ನೇತೃತ್ವದಲ್ಲಿ ನಮ್ಮ ಎಮ್ ಎಲ್ ಸಾಹೇಬ್ ಬಂದವರು ಮುಖ್ಯಮಂತ್ರಿ ಸಾಹೇಬ್, ನಾವು ಎಲ್ಲರೂ ಇವತ್ತು ಮತ್ತೊಮ್ಮೆ ನಮ್ಮ ವಿವರದಲ್ಲಿ ಎಲೆಕ್ಷನ್ ಆದರೆ ನಾವು ಎಲೆಕ್ಷನ್ ನಡೆಯಬೇಕು. ಜಿಲ್ಲಾ ಪಂಚಾಯತ್ ನಮ್ಮ ಕೈಯಲ್ಲಿರಬೇಕು, ಎಲ್ಲ ತಾಲೂಕು ಪಂಚಾಯತ್ ನಮ್ಮ ಕೈಯಲ್ಲಿರಬೇಕು.
ಇವತ್ತು ನರೇಂದ್ರ ಮೋದಿ ಅನೇಕ ಕೆಲಸ ಮಾಡಿದ್ದಾರೆ, ಮುಂಬೈ ಶಾಲೆ ಅನೇಕ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಒಂದು ನಿಧಿ ಒಂದು ಕ್ಯಾಬಿನೆಟ್ ಮೀಟಿಂಗಲ್ಲಿ ಐತಿಹಾಸಿಕ ನಿರ್ಣಯ ಆಗಿದೆ. ಇವತ್ತು ಜನ ನಮ್ಮ ಜನರನ್ನು ಹೋಗಬೇಕು ಹೋಗೋ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ. ಇನ್ಫಾರ್ಮೇಶನ್ ಆ್ಯಕ್ಟ್ ಇವತ್ತು ನಮ್ಮ ರೂರಲ್ ಏರಿಯಾದಲ್ಲಿ ಹಳ್ಳಿ ಊರಲ್ಲಿ ಒಂದು ಟೌನಲ್ಲಿ ಅದ್ರ ಬಾಜು ಹಳ್ಳಿ ಊರಾಗ ಒಂದು ಮನಿ ರಿಜಿಸ್ಟ್ರೇಷನ್ ಮಾಡಬೇಕು, ಏನು ಅಪ್ರೂವ್ ಮಾಡಬೇಕಂದ್ರೆ ಟೌನ್ ಪ್ಲಾನಿಂಗ್ ಅಪ್ರೂವ್ ಬೇಕಾಗಿತ್ತು. ನಾನು ಮೊನ್ನೆ ಸಾಯಂಕಾಲ ಬರುವುದರಿಂದ ನಾವು ಮೀಟಿಂಗಲ್ಲಿ ಚರ್ಚೆ ಮಾಡಿ ಇದನ್ನು ಸರಳಗೊಳ ಮಾಡಬೇಕಂತೇಳಿ ಭಾಳ ಒಳ್ಳೆಯ ಕಾನೂನು ಇವತ್ತು ಎಲ್ಲರಿಗೆ ಅನುಕೂಲ ಆಗುವಂಥ ಇವತ್ತು ಕಾನೂನನ್ನು ಅಶೋಕ್ ಮೇ 15ರಂದು ಕಲಬುರಗಿ ನಗರದ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಮಹಾತ್ಮ ಗಾಂಧಿ ಕಲೆ ಮತ್ತು ಸಾಂಸ್ಕೃತಿಕ ಸಂಘದ ವತಿಯಿಂದ ಬಾ ಹಾಡಿ ಕುಣಿಯೋಣ ರಾಜ್ಯ ಮಟ್ಟದ ಸಂಗೀತ ಮತ್ತು ಕಲಾ ಸ್ಪರ್ಧೆ ಜರುಗಲಿದೆ. ಮಹಾತ್ಮ ಗಾಂಧಿ ಕಲೆ ಮತ್ತು ಸಾಂಸ್ಕೃತಿಕ ಸಂಘ ಕಲಬುರಗಿಯ ವತಿಯಿಂದ ದಿನಾಂಕ 15ನೇ ಮೇ 2022ರಂದು ಬೆಳಿಗ್ಗೆ 9 ಗಂಟೆಗೆ ಕಲಬುರಗಿ ನಗರದ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಬಾ ಹಾಡಿ ಕುಣಿಯೋಣ ರಾಜ್ಯ ಮಟ್ಟದ ಸಂಗೀತ ಮತ್ತು ಕಲಾ ಸ್ಪರ್ಧೆ ಏರ್ಪಡಿಸಲಾಗಿದ್ದು ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 5 ಗಂಟೆಯವರೆಗೆ ಈ ಕಾರ್ಯಕ್ರಮ ನಡೆಸಲಾಗುವುದು. ಈ ಕಾರ್ಯಕ್ರಮಕ್ಕೆ ಆಗಮಿಸುವ ಎಲ್ಲ ಅತಿಥಿ ಗಣ್ಯರಿಗೆ ಈ ಕಾರ್ಯಕ್ರಮದಲ್ಲಿ ರಾಜ್ಯಾದ್ಯಂತ ಸ್ಪರ್ಧಾಳುಗಳು ಸ್ಪರ್ಧಿಸುತ್ತಿದ್ದಾರೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ 9ನೇ ಪೀಠಾಧಿಪತಿಗಳಾದ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರು ವಹಿಸಲಿದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ವೈಎಸ್ ರವಿಕುಮಾರ್ ಐಪಿಎಸ್ ಆಗಮಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಬಸವರಾಜ್ ದಿಗ್ಗಾವಿ, ಅಶೋಕ್ ಗುತ್ತೇದಾರ್, ಆನಂದ್ ತೋಷ್ನಿವಾಲ್, ಅನಿಲ್ ಕಳಸ್ಕರ್, ಆನಂದ್ ನಾಯಕ್, ಮಣಿಕಂಠ ರಾಠೋಡ್, ಪಿಎನ್ ಚೌಹಾಣ್, ನಾರಾಯಣ ಸಿಡಿಗಿದ್ದಿ, ಜ್ಯೋತಿ ರಾಠೋಡ್, ನಂದಿನಿ ರಘೋಜಿ ಆಗಮಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಡಾನ್ಸ್ ಗ್ರೂಪ್ನ ನ್ಯಾಯಮೂರ್ತಿಗಳಾಗಿ ಹೈದರಾಬಾದ್ನಿಂದ ನೀತಾ ಲೋಯಾ ಮತ್ತು ಚಾನ್ ಜಾಕ್ಸನ್ ಆಗಮಿಸಲಿದ್ದಾರೆ. ಸಂಗೀತ ಗ್ರೂಪ್ನ ನ್ಯಾಯಮೂರ್ತಿಗಳಾಗಿ ಸ್ವಾತಿ ಎಸ್ ಜ್ಯೋತಿ, ಕೀರ್ತಿ ಶಾಹಪುರ ಮತ್ತು ಮಹೇಶ್ ಬಡಿಗೇರ್ ಆಗಮಿಸುತ್ತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ 2,500ರಿಂದ 3,000 ಜನ ಭಾಗವಹಿಸಲಿರುವ ಅಂದಾಜು ಮಾಡಲಾಗಿದ್ದು ಅತಿಥಿಗಳಿಗೆ ಹಾಗೂ ಗಣ್ಯ ವ್ಯಕ್ತಿಗಳಿಗೆ ಸಸಿಗಳನ್ನು ಕೊಡುವ ಮೂಲಕ ಒಟ್ಟು 1,000 ಸಸಿಗಳನ್ನು ನೀಡಿ ಕಾರ್ಯಕ್ರಮ ನಡೆಸಲಾಗುವುದು ಎಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಇಂದು ಸಂಘದ ಕಾರ್ಯದರ್ಶಿಗಳಾದ ಚಂದ್ರಕಾಂತ್ ಆರ್ ಕಾಳಗಿ ಅವರು ತಿಳಿಸಿದ್ದಾರೆ. ಮಹಾತ್ಮ ಗಾಂಧಿ ಕಲೆ ಮತ್ತು ಸಂಸ್ಕೃತಿಯ ಸಂಘ ಕಲಬುರಗಿ ವತಿಯಿಂದ ದಿನಾಂಕ 15/5/2022ರಂದು ಕಲಬುರಗಿ ಮಹಾನಗರದ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಬಾ ಹಾಡಿ ಕುಣಿಯೋಣ ಎನ್ನುವಂಥ ಸಂಗೀತ ಮತ್ತು ನೃತ್ಯ ಕಾರ್ಯಕ್ರಮವನ್ನು ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯಾದ್ಯಂತ ಎಲ್ಲ ಸ್ಪರ್ಧಾಳುಗಳು ಆಗಮಿಸ್ತಾ ಇದ್ದಾರೆ. ಅವತ್ತಿನ ಒಂದು ಆ ಕಾರ್ಯಕ್ರಮ ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 5 ಗಂಟೆಯವರೆಗೆ ಈ ಒಂದು ಕಾರ್ಯಕ್ರಮ ನಡೆಯುವುದು. ಈ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಕೊಡುವಂತಹ ನಮ್ಮ ಕಲ್ಯಾಣ ಕರ್ನಾಟಕದ ಕಲಬುರಗಿಯ ಆರಾಧ್ಯ ದೇವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ 9ನೇ ಪೀಠಾಧಿಪತಿ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಶರಣಬಸಪ್ಪ ಅಪ್ಪಾಜಿಯವರ ಅಮೃತಹಸ್ತದಿಂದ ನಡೀತಾ ಇದೆ. ಅದೇ ರೀತಿ ಅವತ್ತಿನ ಆ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ನಮ್ಮ ಕಲಬುರಗಿ ಮಹಾನಗರದ ಪೊಲೀಸ್ ಆಯುಕ್ತರಾದಂಥ ಡಾಕ್ಟರ್ ವಾಯಸ್ ರವಿಕುಮಾರ್ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಅವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಕಲಬುರಗಿ ಮಹಾನಗರದ ಶ್ರೀ ಗುರು ವಿದ್ಯಾಪೀಠದ ಅಧ್ಯಕ್ಷರಾದಂಥ ಬಸವರಾಜ್ ದಿಗ್ಗವಿ ಆಗಮಿಸ್ತಾ ಇದ್ದಾರೆ. ಖ್ಯಾತ ಉದ್ಯಮಿದಾರರಾದಂಥ ಅಶೋಕ್ ಗುತ್ತೇದಾರ್ ಸರ್ ಅವರು ಆಗಮಿಸ್ತಾ ಇದ್ದಾರೆ. ಇನ್ನೊಬ್ಬ ಉದ್ಯಮಿದಾರರಾದಂಥ ಆನಂದ ತೋಷ್ನಿವಾಲ್ ಸರ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಅನಿಲ್ ಕಳಸ್ಕರ್ ಸರ್ ಅವರು ಆಗಮಿಸ್ತಾ ಇದ್ದಾರೆ. ಡಾಕ್ಟರ್ ಆನಂದ್ ನಾಯಕ್ ಸರ್ ಆಗಮಿಸ್ತಾ ಇದ್ದಾರೆ. ಮಣಿಕಂಠ ರಾಠೋಡ್ ಖ್ಯಾತ ಉದ್ಯಮಿದಾರ ಯುವ ಉದ್ಯಮಿದಾರರು ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಪಿ ಎನ್ ಚೌಹಾಣ್ ನಿವೃತ್ತ ಅರಣ್ಯಾಧಿಕಾರಿಗಳು ಅವರು ಕೂಡ ಈ ಒಂದು ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ನಿವೃತ್ತ ಇಂಜಿನಿಯರ್ ಆದಂಥ ನಾರಾಯಣ ಸಿಡಿಗಿದ್ದು ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಡಾಕ್ಟರ್ ಜ್ಯೋತಿ ರಾಠೋಡ್ ಮೇಡಮ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ನಂದಿನಿ ರಘುಜಿ ಮೇಡಮ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಸಮಾಜ ಸೇವಕರಾದಂಥ
ಎಚ್ ಕೆ ಸಿ ಸಿಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶರಣು ಪಪ್ಪ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಬೆಳಿಗ್ಗೆ 5 ಗಂಟೆಯಿಂದ ಪ್ರಾರಂಭವಾಗಿ 5 ಗಂಟೆಯವರೆಗೆ ನಡೆಯುತ್ತೆ. ಈ ಒಂದು ಕಾರ್ಯಕ್ರಮ ಮಧ್ಯಾಹ್ನ ಇಂಟರ್ವಲ್ ಸಮಯದಲ್ಲಿ ಬಂದಂಥ ಗಣ್ಯಮಾನ್ಯರಿಗೂ ಮತ್ತು ಅತಿಥಿಗಳೆಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿರುತ್ತೇವೆ. ಸ್ಪರ್ಧಾಳುಗಳು ಕೂಡ ಪ್ರೇಕ್ಷಕರಿಗೂ ಎಲ್ಲರನ್ನೂ ಕೂಡ ಪ್ರಸಾದ ವ್ಯವಸ್ಥೆ ಊಟದ ವ್ಯವಸ್ಥೆ ಇರುತ್ತದೆ. ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಏನಪ್ಪ ಅಂತಂತಂದ್ರೆ, ಕಾಡು ಬೆಳೆಸಿ ನಾಡು ಉಳಿಸಿ ಅನ್ನುವಂಥ ಒಂದು ಸಿದ್ಧಾಂತದ ಮೇರೆಗೆ 1,000 ಸಸಿಗಳನ್ನು ಬಂದಂಥ ಪ್ರೇಕ್ಷಕರಿಗೂ ಮತ್ತು ಗಣ್ಯಮಾನ್ಯರಿಗೂ 1,000 ಸಸಿಗಳನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳ್ತಾ ಇದ್ದೆವು. ಮಾನ್ಯ ನಮ್ಮ ಕಲಬುರಗಿ ಜಿಲ್ಲೆಯ ಅರಣ್ಯಾಧಿಕಾರಿಗಳು ಕೂಡ, ರೇಂಜ್ ಆಫೀಸರ್ಸ್ ಮತ್ತು ಅರಣ್ಯಾಧಿಕಾರಿಗಳು ನಮ್ಮನ್ನು ಬಹಳ ಸಪೋರ್ಟ್ ಮಾಡಿದ್ದಾರೆ. ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ನಮಸ್ಕಾರ ಪತ್ರಿಕಾ ಬಾಂಧವರಿಗೆ, ನನ್ನ ಹೆಸರು ಶಿವಕುಮಾರ್ ಬಾಗಿಲಿಗೆ ಅಂತ. ನಾನು ಡಾನ್ಸ್ ಕೊರಿಯೋಗ್ರಾಫರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಆಲ್ರೆಡಿ ನಾವು ಒಂದು ಆಡಿಷನ್ ಮಾಡಿದ್ವಿ ಲಾಸ್ಟ್ ಟೈಮು, ಪತ್ರಿಕಾಗೋಷ್ಠಿ ಮಾಡಿದ್ವಿ. ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದಂಗೆ ನಾವು ಆಡಿಷನ್ಗೆ ತಗೊಂಡ್ರು. ಆಡಿಷನ್ನಲ್ಲಿ ಒಂದು 10 ಜನ ಸಿಂಗರ್ಸ್ಗೆ ಹಾಡು ಹಾಡುವಂಥ ಕಲಾವಿದರಿಗೆ ಸೆಲೆಕ್ಟ್ ಮಾಡಿದ್ದೀವಿ. 10 ಸಿಂಗರ್ಸ್ಗೆ ಸೆಲೆಕ್ಟ್ ಮಾಡಿದ್ವಿ. ಅದೇ ರೀತಿ ನಾವು 10 ಡಾನ್ಸ್ ಗ್ರೂಪ್ಸ್ಗಳಿಗೂ ಸೆಲೆಕ್ಟ್ ಮಾಡಿದ್ದೀವಿ. ಆ 10 ಡಾನ್ಸ್ ಮತ್ತು 10 ಸಿಂಗರ್ಸ್ಗೆ ನಾವೀಗ 15 ರಂಗಮಂದಿರದಲ್ಲಿ ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ನಾವು ಕಾಂಪಿಟೇಷನ್ ಇಟ್ಟಿದ್ವಿ. ಆ 10 ಟೀಮಿಗೆ ಅಂದರೆ 10 ಜನ ಸಿಂಗರ್ಸ್ ಆಗ್ತೀವಿ. 10 ಜನ ಸಿಂಗರ್ಸಿಗೆ ಕೂಡ ನಾವು ಒಂದಿಷ್ಟು ಪ್ರೈಸಸ್ ಕೊಟ್ಟಿದ್ದೀವಿ, ಕೆಲವು ಅಮೌಂಟ್ಸ್ ಕೊಟ್ಟಿದ್ದೀವಿ. ಅದರಲ್ಲಿ ಫಸ್ಟ್ ಪ್ರೈಸು 20,000 ಕೊಡ್ತಾ ಇದ್ದೀವಿ. ಸೆಕೆಂಡ್ ಥರ್ಡ್ ಫೋರ್ತ್ ಸಬ್ಸ್ಕ್ರೈಬ್ ಕ್ಲಾಸ್ ಕ್ಯಾಶ್ ಪ್ರೈಸ್ ಕೂಡ ಇಟ್ಟಿದ್ದೀವಿ. ಕಂಪಲ್ಸರಿ 10 ಸಿಂಗರ್ಸಿಗೆ ವಿನ್ನರ್ ಅಲ್ಲದೆ ಬೇರೆ ಸಿಂಗರ್ಸಿಗೂ ಕೂಡ ನಾವು ಸರ್ಟಿಫಿಕೇಟ್ಸ್ ಮತ್ತು ಮೊಬೈಲ್ಸ್ ಕೊಡ್ತಿದ್ದೀವಿ. 10 ಸಿಂಗರ್ಸಿಗೆ ಯಾವುದು ಇದು ಆಗಲಿಲ್ಲ, ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಊಟ ಆಗುತ್ತೆ, ಎಲ್ಲ ವ್ಯವಸ್ಥೆ ಬರೆಲ್ಲ ಮಾಡಿದ್ದೀವಿ. ಅದೇ ರೀತಿ ನಾವು ಡಾನ್ಸ್ಗಳಿಗೆ ಆ ಸಿಂಗರ್ಸಿಗೆ ಫಸ್ಟ್ ರೌಂಡ್ಗಳಲ್ಲಿ ನಾವು ಬಾಲಿವುಡ್ ಹಿಪ್ ಹಾಪ್ ಎಲ್ಲಿ ಯಾವಾದ್ರೂ ಒಂದು ಸಾಂಗ್ ಮಾಡ್ಬೋದು. ಸೆಕೆಂಡ್ ರೌಂಡ್ ಒಳಗೆ ಕಂಪಲ್ಸರಿ ಫೋಕ್ ಸಾಂಗ್ ಹಾಡಬೇಕಂತ ನಾವು ಕೊಟ್ಟಿದ್ದೀವಿ, ರೂಲ್ಸ್ ಕೊಟ್ಟಿದ್ದೀವಿ. ಯಾಕಂದರೆ ಫೋಕ್ ಸಾಂಗ್ ಅಂದರೆ ನಮ್ಮ ಕನ್ನಡ ಕಲ್ಚರ್ ಬಗ್ಗೆ ನಾವು ಜಾಸ್ತಿ ಅಭಿಮಾನ ಇಟ್ಟು ಕನ್ನಡ ಫೋಕ್ ಸಾಂಗ್ ಕನ್ನಡ ಜನಪದ ಹಾಡು ಹಾಡಬೇಕಂತ ಕೊಟ್ಟಿದ್ದೀವಿ. ಇದೇ ರೀತಿ ಸೇಮ್ ನಾವು ನೃತ್ಯದಲ್ಲೂ ಕೊಟ್ಟಿದ್ದೀವಿ. ನೃತ್ಯದಲ್ಲೇ ಕೊಟ್ಟಿದ್ದೀವಿ ಅಂದರೆ ಫಸ್ಟ್ ರೌಂಡ್ ಒಳಗೆ ಅವ್ರ ಇಂಟ್ರೆಸ್ಟೆಡ್ ಪ್ರಕಾರ ಯಾವಾಗಲೂ ಡಾನ್ಸ್ ಮಾಡ್ಬೋದು. ಬಟ್ ಸೆಕೆಂಡ್ ರೌಂಡ್ನಲ್ಲಿ 2 ರೌಂಡ್ ಕೊಟ್ಟಿದ್ದೀವಿ ಅವರಿಗೆ, ಸೆಕೆಂಡ್ ರೌಂಡ್ನಲ್ಲಿ ಜನಪದ ನೃತ್ಯನೇ ಮಾಡಬೇಕು. ಜನಪದ ನೃತ್ಯದಲ್ಲಿ ಅಂತಂದರೆ ಕಂಸ ಆಯಿತು, ಮತ್ತು ನಮ್ಮದು ಕೋಲಾಟ ಆಯಿತು, ಮತ್ತು ಜನಪದ ಯಾವುದೇ ಸಾಂಗ್ ತೊಗೋಬೇಕು. ಬಟ್ ಆ ಜನಪದ ಸಾಂಗ್ ಯಾವುದು ಫಿಲಮ್ನಲ್ಲಿ ಪ್ಲೇ ಆಗಿರಬಾರ್ದು ಅಂತ ನಾವು ರೂಲ್ಸ್ ಹಾಕಿದ್ವಿ. ಆ ಜನಪದ ಸಾಂಗ್ ಯಾವುದು ಫಿಲಮ್ನಲ್ಲಿ ಪ್ಲೇ ಆಗಿರಬಾರ್ದು, ಒರಿಜಿನಲ್ ಆಗಿ ಹಾಡಿರಬೇಕು ಅಂತ ಸಾಂಗ್ ಸೆಲೆಕ್ಟ್ ಮಾಡ್ಕೊಂಡು ಮಾಡಿದ್ದೀವಿ. ಈ ಪತ್ರಿಕಾಗೋಷ್ಠಿಯಲ್ಲಿ ಮಹಾತ್ಮ ಗಾಂಧಿ ಕಲೆ ಮತ್ತು ಸಾಂಸ್ಕೃತಿಕ ಸಂಘದ ಅಧ್ಯಕ್ಷರಾದ ಜಿಕೆ ಮಾಲಿ ಬಿರಾದಾರ್ ಶಿವಕುಮಾರ್, ಸಂಚಾಲಕರಾದ ಜೈಸಿಂಗ್ ಜಾಧವ್, ಶರಣು ಪಪ್ಪ ಮತ್ತು ದತ್ತು ಅವರು ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆಲ್ ಸೆಟ್ಅಪ್ ಬಾಕ್ಸ್ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.